ಇನ್ನು ರಾಯಚೂರಿಗೂ ಕೂಡ ತಗುಲಿದೆ ಶಂಕಿತ ಉಗ್ರರ ನಂಟು. ಇದೀಗ ಪಿಎಫ್ಐ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಇಸ್ಮಾಯಿಲ್ ಹಾಗೆ ಕಾರ್ಯದರ್ಶಿ ಆಸೀಂ ಇವರಿಬ್ಬರನ್ನ ಕೂಡ ಬಂಧಿಸಿದ್ದಾರೆ. ಹಾಗೆ ಆ ರಾಯಚೂರು ಉಪವಿಭಾಗದ ಡಿಎಸ್ಪಿ ವೆಂಕಟೇಶ್ ಉಗಿಬಂಡಿ ನೇತೃತ್ವದ ತಂಡದಿಂದ ಈ ಒಂದು ರೇಡ್ ಅನ್ನು ಮಾಡಿದ್ರು. ಸೊ ಶಂಕಿತ ಉಗ್ರರ ನಂಟು ರಾಯಚೂರಿಗೂ ಕೂಡ ಇದ್ದಂಗೆ ಕಾಣಿಸ್ತಾ ಇದೆ. ಪಿಎಫ್ಐ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಇಸ್ಮಾಯಿಲ್ ಹಾಗೆ ಅಲ್ಲಿನ ಕಾರ್ಯದರ್ಶಿ ಇಬ್ಬರನ್ನ ಕೂಡ ಈಗ ಬಂಧಿಸಿದ್ದಾರೆ. ನೋಡಿದ್ವಲ್ಲ ಮೊಹಮ್ಮದ್ ಇಸ್ಮಾಯಿಲ್ ಅಂತ, ಈತ ಏನ್ ಮಾಜಿ ಅಧ್ಯಕ್ಷ ಅಲ್ವಂತೆ, ಅಲ್ಲೇನೋ ಎಸಿ ದುರಸ್ತಿ ಕೆಲಸವನ್ನ ಮಾಡ್ಕೊಂಡಿದ್ದ ವೃತ್ತಿ ನೋಡಿದಾಗ. ಬಟ್ ಇಲ್ಲಿ ಯಾಕಾಯ್ತು, ಸಂಘಟನೆಗಳಲ್ಲಿ ಈತನ ಪಾತ್ರ ಏನು, ಈತನ ಮೇಲೆ ಕೇಳಬಂದ ಆರೋಪ ಏನು, ಇದು ಕೂಡ ಈಗ ಅನುಮಾನವನ್ನ ಮೂಡಿಸ್ತಾ ಇದೆ. ರಾಯಚೂರಿಗೂ ಕೂಡ ಶಂಕಿತ ಉಗ್ರರ ನಂಟು ತಲುಪಿದೆ ಈಗ, ಅಂದ್ರೆ ಮುಟ್ಟಿದೆ ಈಗ. ಮೊಹಮ್ಮದ್ ಇಸ್ಮಾಯಿಲ್ ಎಸಿ ರಿಪೇರಿ ಮಾಡ್ತಾ ಇದ್ದಾತ, ಮಗದೊಬ್ಬ, ಒಟ್ಟು ಇಬ್ಬರನ್ನ ಈಗ ಬಂಧಿಸಿದ್ದಾರೆ. ಡಿಎಸ್ಪಿ ವೆಂಕಟೇಶ್ ಉಗಿಬಂಡಿ ಅವರ ನೇತೃತ್ವದಲ್ಲಿ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಈ ಮೊಹಮ್ಮದ್ ಇಸ್ಮಾಯಿಲ್ ಸೇರಿದಂತೆ ಇನ್ನೊಬ್ಬನನ್ನ ಕೂಡ ಇದೀಗ ವಶಕ್ಕೆ ಪೊಲೀಸರು ಪಡೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವಿಜಯ್ ನೀಡ್ತಾರೆ. ವಿಜಯ್, ಈಗ ಈ ಇಬ್ರು ಏನ್ ಹೆಸರು ಕೇಳಿ ಬರ್ತಾ ಇದೆ, ಮೊಹಮ್ಮದ್ ಮತ್ತು ಇನ್ನೊಬ್ಬನ ಹೆಸರು, ಇವರ ಪಾತ್ರ ಏನು ಪಿ ಎಫ್ ಐ ಅಥವಾ ಎಸ್ ಡಿ ಪಿ ಐ ಸಂಘಟನೆಯಲ್ಲಿ, ಇವ್ರ ಮೇಲೆ ಕೇಳಿ ಬರ್ತಾ ಇರುವ ಆರೋಪ ಅಥವಾ ಕಾರಣಗಳೇನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಅದ್ರ ಬಗ್ಗೆ? ಖಂಡಿತವಾಗಿ ವಿದ್ಯಾ, ಏನು ಇಬ್ರು ಏನಿದ್ದಾರೆ, ಮೊಹಮ್ಮದ್ ಇಸ್ಮಾಯಿಲ್ ಮತ್ತು ಅಸೀಮ್ ಏನಿದ್ದಾರೆ, ಇವರು ಪಿ ಎಫ್ ಐ ಸಂಘಟನೆಯಲ್ಲಿ ಏನು ಅತ್ಯಂತ ಚಟುವಟಿಕೆಯಿಂದ ಇರುವಂಥವರು, ಜೊತೆಗೆ ಮಾಜಿ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಮೊಹಮ್ಮದ್ ಇಸ್ಮಾಯಿಲ್ ಎ ಸಿ ರಿಪೇರಿ ಅಂಗಡಿಯನ್ನು ಕೆಲಸ ಮಾಡೋದ್ರ ಜೊತೆಗೆ ಪಿ ಎಫ್ ಐನಲ್ಲಿ ಏನು ಅತ್ಯಂತ ಚಟುವಟಿಕೆ ಇದ್ದಂತಹ ವ್ಯಕ್ತಿ, ಏನು ಮಾಜಿ ಅಧ್ಯಕ್ಷ ಕೂಡ ಆಗಿದ್ದ. ಅವರನ್ನು ಈಗ ತಹಸೀಲ್ದಾರ್ ಕಚೇರಿಗೆ ಏನು ಪೊಲೀಸರು ಕರೆದುಕೊಂಡು ಬಂದಿರುವಂಥದ್ದು ಇದೇ ಜೀಪಲ್ಲಿ. ಈ ಕೆಲವೇ ಕ್ಷಣಗಳ ಕೆಳಗೆ ಅವರನ್ನ ವಿಚಾರಣೆಗೆ ಇಲ್ಲಿ ದಂಡಾಧಿಕಾರಿಗಳ ಹತ್ರ ಕರೆದುಕೊಂಡು ಬಂದಿರುವಂಥದ್ದು. ಈಗಾಗಲೇ ಅವರಿಗೆ ಮೆಡಿಕಲ್ ಟೆಸ್ಟನ್ನು ಮುಗಿಸಿಕೊಂಡು ತಹಸೀಲ್ದಾರ್ ಕಚೇರಿಗೆ ಕರೆದುಕೊಂಡು ಬಂದಿದ್ದಾರೆ. ಇನ್ನೊಬ್ಬ ಬಂಧಿತ ಏನಿದ್ದಾರೆ ಆಸೀಮ್, ಅವರ ಮೆಡಿಕಲ್ ಟೆಸ್ಟ್ ನಡೀತಾ ಇರೋದ್ರಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಸೀಮ್ನನ್ನು ಕೂಡ ತಹಸೀಲ್ದಾರ್ ಅಂದರೆ ತಾಲೂಕು ದಂಡಾಧಿಕಾರಿಗಳೇನಿದ್ದಾರೆ ಅವರ ಮುಂದೆ ಅವ್ರನ್ನ ಹಾಜರಿಪಡಿಸುವಂಥದ್ದು. ಮುಖ್ಯವಾಗಿ ಒಂದು ಕಡೆ ಏನು ಎನ್ ಐ ಎ ಮತ್ತು ಇ ಡಿ ದಾಳಿ ನಂತರದಲ್ಲಿ ಇವರು ರಾಯಚೂರು ನಗರದಲ್ಲಿ ಹೋರಾಟಗಳನ್ನು ಮಾಡಿದ್ರು, ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಿ ನಗರದಲ್ಲಿ ಒಂದು ಶಾಂತಿ ಭಂಗ ಕಾರ್ಯಕ್ಕೆ ಮುಂದಾಗ್ತಾರೆ ಮತ್ತು ಅಹಿತಕರ ಚಟುವಟಿಕೆಗಳಿಗೆ ಅಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ದೃಷ್ಟಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇವರನ್ನು ಬಂಧನ ಮಾಡಿ ಕರೆತರಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ಏನು ಈಗಾಗಲೇ ರಾಜ್ಯಾದ್ಯಂತ ಏನು ಒಂದು ನಂಟು ಏನಿದೆ, ಉಗ್ರರ ನಂಟು, ಆ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿ ಈ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಬಂಧನ ಮಾಡುವಂಥ ಕೆಲಸ ಕೂಡ ಮುಂದಾಗಿದ್ದಾರೆ. ನಾವೀಗ ಏನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು, ಮೊಹಮ್ಮದ್ ಎಂದರೆ ಇಸ್ಮಾಯಿಲ್ ಅಂದರೆ ಮಾಜಿ ಜಿಲ್ಲಾ ಅಧ್ಯಕ್ಷರು ಪಿ ಎಫ್ ಐ ಅವರನ್ನು ಈಗ ದಂಡಾಧಿಕಾರಿಗಳ ಬಳಿ ಅವರನ್ನು ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಿ ಮತ್ತೆ ಅವರನ್ನು ಜೀಪ್ನಲ್ಲಿ ಕರೆಸ್ತಾ ಇರುವಂಥದ್ದು. ಅಂದರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿ ಇಲ್ಲ, ಯಾಕೆಂದರೆ ಪೊಲೀಸ್ ಬೆಳಗ್ಗೆ 5 ಗಂಟೆಯಿಂದ ದಾಳಿಯನ್ನು ಮಾಡಿತು. ಈಗ ಕೂಡ ಅಜ್ಞಾತ ಸ್ಥಳಕ್ಕೆ ಅವರನ್ನು ಕರೆದುಕೊಂಡು ಹೋಗಿ ವಿಚಾರಣೆಯನ್ನು ಮಾಡುವಂಥದ್ದು ನಡೀತಾ ಇದೆ. ಸುಮಾರು 20 ನಿಮಿಷಗಳ ಕಾಲ ದಂಡಾಧಿಕಾರಿಗಳ ಜೊತೆಯಲ್ಲಿ ಏನು ಈ ಒಂದು ವಿಚಾರಣೆ ನಡೀತು, ಇಲ್ಲೆಲ್ಲ ಪೊಲೀಸರು ನಿಂತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಒಬ್ಬ ಬಂಧಿತನನ್ನು ವಿಚಾರಣೆ ಮಾಡಿ ಮತ್ತೆ ಪೊಲೀಸರು ಕರೆದುಕೊಂಡು ಹೋಗ್ತಾ ಇರುವಂಥದ್ದು. ಇನ್ನೂ ಒಬ್ಬ ಶಂಕಿತ ಏನಿದ್ದಾರೆ ಅಂದರೆ ಬಂಧಿತ ವ್ಯಕ್ತಿ ಅಸೀಮ್ ಏನಿದ್ದಾರೆ, ಮಾಜಿ ಕಾರ್ಯದರ್ಶಿ ಪಿ ಎಫ್ ಐನ, ಅವರನ್ನು ಕೂಡ ಬಂಧನ ಆಗಿರುವಂಥದ್ದು. ಅವರನ್ನು ಕೂಡ ಕೆಲವೇ ಕ್ಷಣದಲ್ಲಿ ಕರೆದುಕೊಂಡು ಬಂದು ದಂಡಾಧಿಕಾರಿ ಮುಂದೆ ಹಾಜರಿಪಡಿಸುವಂಥದ್ದು ನಡೀತಾ ಇದೆ. ವಿದ್ಯಾ, ಧನ್ಯವಾದ. ವಜ್ಜತಮ್ಮ ಮಾಹಿತಿಗೆ, ದೇಶಾದ್ಯಂತ ಎರಡನೇ ಹಂತದಲ್ಲಿ ಎನ್ ಐ ಎ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಕಳೆದ ಬಾರಿ ಅವರಿಗೆ ಇಡಿ ಸಾಥ್ ಕೊಟ್ಟಿತ್ತು, ಈ ಸಲ ಸ್ಥಳೀಯ ಪೊಲೀಸರು ಸಾಥ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಮೊದಲ ದಾಳಿ ಏನು ನಡೀತು ಅದು ಫಸ್ಟ್ ಲೆವೆಲ್ ಲೀಡರ್ಸ್ ಅಂತ ಅನಿಸ್ತಾ ಇದೆ ನನಗೆ. ಓಕೆ, ದೊಡ್ಡ ದೊಡ್ಡವರು ಅಂತ. ಅವರ ಮನೆಗಳಲ್ಲಿ ಸಿಕ್ಕಂತಹ ದುಡ್ಡು, ಯಾಕಂದ್ರೆ ಇಡಿ ಅವರು ಕೂಡ ಬಂದಿದ್ರಿಂದ ಮೊದಲ ಹಂತದ ನಾಯಕರು ಅವರೆಲ್ಲರೂ ಕೂಡ ಇಲ್ಲಿ. ಈಗ ಸೆಕೆಂಡ್ ಟೈಮ್ ನಡೀತಾ ಇರತಕ್ಕಂಥ ದಾಳಿ, ಇವರು ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ಅನಿಸ್ತಾ ಇದೆ ನನ್ನ ಪ್ರಕಾರ. ಅದರನ್ನೇ ಇವರು ಲಿಸ್ಟ್ ಮಾಡ್ಕೊಂಡಿರ್ತಾರೆ, ಮೊದಲು ಯಾರನ್ನ ಟಾರ್ಗೆಟ್ ಮಾಡಬೇಕು, ಆಮೇಲೆ ಯಾರು. ಇದು ಹೀಗೆ ಇಲ್ಲಿಗೆ ನಿಲ್ಲುತ್ತೆ ಅಂತಲೂ ನಾನು ಹೇಳ್ತಾ ಇಲ್ಲ, ಇದು ಇನ್ನೂ ಕೂಡ ಮುಂದುವರಿಯುತ್ತೆ. ಈಗ ನಾನಾಗಲೇ ಹೇಳಿದಂತೆ ಇವರು ಇನ್ಯಾರ ಹೆಸರನ್ನ ಬಾಯಿ ಬಿಡ್ತಾರೆ ಅಂತ ಒಂದು, ಮತ್ತು ಈಗ ಬಂಧಿಸಿದವರು ಎಲ್ಲರೂ ಕೂಡ ಉಗ್ರ ನಂಟನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದಲ್ಲ.
ಒಂದೇ ರೀಸನ್ ಅಲ್ಲ, ಅದು ಮೇನ್ ರೀಸನ್ ಇರಬಹುದು. ಎರಡನೇದು ನಾವಿಲ್ಲಿ ವಶಕ್ಕೆ ಅಂತ ಹೇಳ್ತಾ ಇದ್ದೀವಿ, ಬಂಧನ ಅಂತ ಹೇಳ್ತಾ ಇಲ್ಲ. ವಶಕ್ಕೆ ಯಾರನ್ನ ಬೇಕಾದ್ರೂ ಪೊಲೀಸರು ಪಡಿಬಹುದು. ಯಾರ ಮೇಲೆ ಅನುಮಾನ ಬರುತ್ತೆ ಅವ್ರನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡಿ ಅವನದೇನು ತಪ್ಪಿಲ್ಲ ಅಂದ್ರೆ ಬಿಟ್ಟು ಕಳಿಸಬಹುದು. ಅದು ವಶ, ಅದು ವಶ. ಅರೆಸ್ಟೇ ಬೇರೆ ಆಗುತ್ತೆ. ಅರೆಸ್ಟ್ ಮಾಡಿದಾಗ ನಿಮಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವ್ರನ್ನ ಇಷ್ಟು ದಿನ ಪೊಲೀಸರು ವಶಕ್ಕೆ ತಗೊಂಡು ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸ್ಬೇಕು. ಇದೆಲ್ಲವೂ ಕೂಡ